ಚಿನ್ನ ಮಗನೇ, ನಿನ್ನ ಮನಸ್ಸಿಗೆ ಯಾರಾದರೂ ಬೇಜಾರು ಮಾಡಿದರೆ, ನೀನು ಕೋಪ ಮಾಡಿಕೊಂಡಿದ್ರು, ಸ್ವಲ್ಪ ಮಾತಾಡ್ದಿದ್ರು, ನಮ್ಮನ್ನು ಬೈಕೊಂಡ್ರು, ನಮಗೆ ಹೇಳದೆ ಯಾವುದಾದ್ರೂ ಊರಿಗೆ ಹೋಗಿ ಬಂದಿದ್ರು ಪರವಾಗಿರ್ತಿರಲಿಲ್ಲ. ಆದರೆ ವಾಪಸ್ಸೇ ಬರೋಕ್ಕಾಗದಂಥ ಊರಿಗೆ ಹೋಗಿ ನಮಗೆಲ್ಲ ಇಂಥ ಶಿಕ್ಷೆ ಕೊಟ್ಬಿಟ್ಟಲ್ಲಪ್ಪ. ಕಣ್ಣು ಮುಚ್ಕೊಂಡ್ರು ನೀನೇ, ಕಣ್ಣು ತೆಗೆದ್ರು ನೀನೇ, ನಿನ್ನ ನಗುಮುಖ. ಸರಿ, ಸ್ವಲ್ಪ ದಿನ ಆದಮೇಲೆ ಮರೆತು ಬಿಡ್ತಾರೆ ಅಂತ ನೀನು ತಿಳ್ಕೊಂಡಿದ್ರೆ ಅದು ಸುಳ್ಳು. ನಮ್ಮೆಲ್ರಿಗೂ ಇದು ದೊಡ್ಡ ಗಾಯ, ಆರದೇ ಇರೋಂಥ ಗಾಯ. ಯಾವಾಗಲೂ ನೀನು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲೇ ಇರ್ತೀಯಕ್ಕಂದ. ನಿಮ್ಮ ತಾತ ನಿನಗೆ ಚಿರಂಜೀವಿ ಅಂತ ಹೆಸರಿಟ್ರು, ಅದು ಯಾವತ್ತೂ ಸುಳ್ಳಾಗಲ್ಲ. ನಿನ್ನ ಮಾತು, ನಿನ್ನ ನಗು, ನಿನ್ನ ನೆನಪು, ನಮ್ಮ ಸಂಬಂಧ ಯಾವಾಗಲೂ ಚಿರಂಜೀವಿಯಾಗೇ ಇರುತ್ತೆ ಬಂಗಾರ. ಚಿರು, ಎಲ್ಲರೂ ಹೇಳ್ತಾರೆ ಈ ನೋವನ್ನು ತಡ್ಕೊಳ್ಳೋ ಶಕ್ತಿ ಆ ದೇವರು ನಿಮ್ಮ ಇಡೀ ಕುಟುಂಬಕ್ಕೆ ಕೊಡಬೇಕು ಅಂತ. ಆದರೆ ಅದು ನಿನ್ನ ಕೈನಲ್ಲೇ ಇದೆ. ಹೇಗೆಂದರೆ, ನೀನೇ ನಿನ್ನ ಮಗುವಾಗಿ ನಮ್ಮ ಮಡಿಲಿಗೆ ಬಂದುಬಿಡುಕಂದ. ಆ ಮಗು ನಗುವಿನಲ್ಲಿ ನಿನ್ನನ್ನು ನೋಡ್ಕೋತೀವಿ. ಪ್ಲೀಸ್, ವಿ ಲವ್ ಯು ಸೋ ಮಚ್. ಯಾವಾಗಲೂ ನಿನ್ನ ನೆನಪಿನಲ್ಲೇ ನಿಮ್ಮ ಅಜ್ಜಿ, ಅಮ್ಮ, ಹೆಂಡತಿ, ಅತ್ತೆ ಮಾವಂದಿರು, ತಮ್ಮಂದಿರು, ತಂಗಿಯರು, ಇಡೀ ಕುಟುಂಬ ವರ್ಗ ಮತ್ತು ನಿನ್ನ ಅಭಿಮಾನಿ ದೇವರುಗಳು.